Hi friends, welcome to Harshita Pranavi Kitchen. Ivattin recipe nanu masal dosege kempu chutney hege madodu anta torustini. Ee kempu chutney antu masal dosege tumba andre tumba taste kodutte. Hege madodu anta nodkon barona. Allivargu yarella nan channel ge subscribe agilla, dayavittu subscribe agi. Hage pakkadalli iruva bell icon melu click maadi na haako ella video notification nimge barutte. Video na ellu skip maade kone vargu nodi. ಬನ್ನಿ ಹೇಗಂತ ನೋಡ್ಕೊಂಡು ಬರೋಣ. ಈ ಚಟ್ನಿ ದೋಸೆಗೆ ತುಂಬ ಅಂದರೆ ತುಂಬ ಕಾಂಬಿನೇಷನ್ನು, ಮತ್ತು ತುಂಬ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಕೂಡ ಇದೆ. ಹೇಗಂತ ನೋಡ್ಕೊಂಡು ಬರೋಣ. ಇಂಗ್ರೀಡಿಯೆಂಟ್ಸ್ ಏನೇನಂತ ತೋರಿಸ್ತೀನಿ. ಈಗ ನಾನಿಲ್ಲಿ ದಪ್ಪ ಸೈಜಿಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 4 ಬ್ಯಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇವಾಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಆಯಿಲು ಬಿಸಿ ಆದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ, ಹಂಗೆ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು, ತುಂಬ ಬೇಯಿಸೋದು ಬೇಡ, ಮೀಡಿಯಮ್ಮಾಗಿ ಬೆಂದರೆ ಸಾಕು. ಇವಾಗ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೋತೀನಿ, ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋತೀನಿ. ಇದಕ್ಕೇ ಮೂರೂ ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಥರ ಕೈ ಆಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ದೋಸೆಗೆ ಒಂದು ಒಳ್ಳೆ ಚಟ್ನಿ ಇದು, ಮಸಾಲೆ ದೋಸೆಗಂತೂ ತುಂಬ ಟೇಸ್ಟ್ ಕೊಡುತ್ತೆ, ಒಳ್ಳೆ ಕಾಂಬಿನೇಷನ್ ಕೂಡ ಇದು. ಈಗ ಆಗಿದೆ, ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ, ಸ್ವಲ್ಪ ಬಿಸಿ ಹೋದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗಾಗಿದೆ, ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.